ओम शांति, ओम शांति, ओम शांति, ओम। तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए, मुख मधुरस छलकाए, नैन सुधा वर्षाए, प्रभु पे नौछावर सर्वस्व अपना, सुख में सदा लहराए, प्रभु संदेश सुनाए, प्रभु पे न्योछावर हो सर्वस्व अपना, सुख में सदा लहराए, प्रभु संदेश सुनाए, तपस्वी वही। छलकाए, नैन सुधा वर्षाए, प्रभु पे नौछावर हो सर्वस्व अपना, सुख में सदा लहराए, प्रभु संदेश सुनाए, तपस्वी वही। परे वो एक
प्रभु की धड़कन में रहे। ओ हद के आकर्षण से परे वो एक के आकर्षण में रहे। उनके सुबह शाम सत का मार्ग दिखाए, प्रभु संदेश सुनाए। तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए, प्रभु पे नौछावर। ओ सर्वस्व अपना सुख में सदा लहराए, प्रभु संदेश सुनाए। ಓಂ ಶಾಂತಿ. ಮುರುಳಿ ದಿನಾಂಕ 19/2/2024. ಬಾಪ್ತಾದ ಮಜಬನ್ ಮೇಟೆವಚ್ಚಿ ಮೇ ಸದಾ ವಾಣಿಸಿ ಪರೇ ಹೂ ಮೇ ಆಯಾ ಹೂ ತುಮ್ ಬಚ್ಚೋ ಕೋ ಉಪರಾಮ್ ಬನಾನೆ. ಶುಭಭ ವಾಣಿಯಿಂದ ದೂರ ಸದಾ ನಿರ್ವಾಣಧಾಮದಲ್ಲಿ ಶಾಂತಿಧಾಮದಲ್ಲೇ ಬಾಬಾ ಇರ್ತಾರೆ. ಬಾಬಾ ಬಂದಿರೋದು ನಮ್ಮನ್ನು ವಾಣಿಯಿಂದ ದೂರ ಕರ್ಕೊಂಡು ಹೋಗೋದಿಕ್ಕೆ, ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗೋದಿಕ್ಕೆ. ಶಿವಬಾಬ ಮುರುಳಿ ನುಡಿಸಿದ್ರೂ ಆ ಮುರುಳಿ ನಮ್ಮನ್ನೇನು ಮಾಡಿಸ್ತದೆ, ಈ ಲೋಕದಿಂದನೇ ದೂರದ ಅನುಭವ ಮಾಡಿಸ್ತದೆ. ಬಹಿರ್ಮುಖತೆ ಇದ್ದವರು ಅಂತರ್ಮುಖಿ ಆಗ್ತಾರೆ. ಕಲಿಯುಗದಿಂದ ನಮ್ಮನ್ನು ಸತ್ಯುಗಕ್ಕೆ, ಶಾಂತಿಧಾಮಕ್ಕೆ ಮುರುಳಿನೂ ಒಂದು ಜರ್ನಿ ಇದ್ದಂಗೆ ಅಲ್ವಾ. ಎಲ್ಲನ ಬಾಬಾ ನೆನಪು ಮಾಡಿಸ್ತಾರೆ, ಅದನ್ನೇ ನೋಡ್ತಾ ಹೋಗ್ಬಿಟ್ರೆ ಅದು ಒಂದು ಯೋಗನೇ. ಅಭಿ ತುಮ್ ಸಭಿಕಿ ವಾನಪ್ರಸ್ಥಾವಸ್ಥ ಅಬ್ ವಾಣಿಸೆ ಪರೇ ಜಾನ ಹೆ. ಎಲ್ಲರದು ಈಗ ವಾನಪ್ರಸ್ಥಾವಸ್ಥ, ಈಗ ವಾಣಿಯಿಂದ ದೂರ ಹೋಗಬೇಕಾಗಿದೆ. ವಾಣಿಯಿಂದ ದೂರ ಎಲ್ಲಿ? ಪರಂಧಾಮಕ್ಕೆ ಹೋಗ್ಬೇಕು. ಅಚ್ಚ ಪುರುಷಾರ್ಥಿ ಸ್ಟೂಡೆಂಟ್ ಕಿಸ್ಕೋ ಕಹೆಂಗೆ ಉಂಕೆ ಮುಖ್ಯ ನಿಶಾನೆ ಸುನಾವು. ಒಳ್ಳೆ ಪುರುಷಾರ್ಥಿ ಮಕ್ಕಳ ಲಕ್ಷಣ ಏನು, ಯಾರಿಗೆ ಹೇಳ್ಬೋದು ಇವ್ರು ಒಳ್ಳೆ ಪುರುಷಾರ್ಥಿಗಳು ಅಂತ? ಅಲ್ಲ ಹೇಳ್ತಾರಂತಲ್ಲ, ಇವ್ರು ಒಳ್ಳೆ ಆರ್ಟಿಸ್ಟು, ಇವ್ರು ಒಳ್ಳೆ ಸ್ಟೂಡೆಂಟು, ಇವ್ರು ಒಳ್ಳೆ, ಅದೇನು ಒಳ್ಳೆ ಬೇರೆ ಶಬ್ದ, ಒಳ್ಳೆ ನಾರ್ಮಲ್ ಬೇರೆ, ಅದರಲ್ಲೂ ಕ್ವಾಲಿಟಿ ಬೇರೆ ಅಂತ ಚೆನ್ನಾಗಿರುತ್ತೆ. ಅಚ್ಚ ಪುರುಷಾರ್ಥಿ ಸ್ಟೂಡೆಂಟ್ ವಹಾ ಜೋ ಅಪ್ನೆ ಆಪ್ಸೆ ಬಾತೆ ಕರ್ನ ಜಾನ್ತಾ ಹೋ ಸೂಕ್ಷ್ಮ ಸ್ಟಡಿ ಕರ್ತಾ ಹೋ. ಒಳ್ಳೆ ಸ್ಟೂಡೆಂಟ್ ಅಂದರೆ ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು. ಏನು ಮಾತಾಡ್ಕೋಬೇಕಂತಲೂ ಬಾಬಾ ಹೇಳ್ಕೊಟ್ಬಿಟ್ಟಿದ್ದಾರೆ. ಸೂಕ್ಷ್ಮ ಸ್ಟಡಿ ಕರೆಕ್ಟ್. ಸ್ಕೂಲಿಗೆ ಹೋದೆ ಬಂದೆ ಹಂಗೆ ಮಾಡೋರು ಇರ್ತಾರೆ. ಹೋಗೋದು ಬರೋದು ಅಚ್ಚುಕಟ್ಟಾಗಿ ಓದೋದು, ಅದ್ರ ಕಡೆ ಗಮನ ಇರಿಸೋದು ಚಂದ, ಆ ಟೈಪ್ ಎಕ್ಸ್ಟ್ರಾ ಬೇರೆ ಸ್ಟೂಡೆಂಟ್ ಇರ್ತಾರೆ. ನಾವು ಯಾವ ಸ್ಟೂಡೆಂಟ್ ಆಗಬೇಕು? ಅಚ್ಚ ಸ್ಟೂಡೆಂಟ್. ಸೂಕ್ಷ್ಮವಾದ ಸ್ಟಡಿ ಪುರುಷಾರ್ಥಿ ಸ್ಟೂಡೆಂಟ್ಸ್ ಅದ ಅಪ್ನೇ ಜಾಂಚ್ ಕರ್ತಾರ ಹೆಂಗೆ ಹಮಾರೆ ಮೇ ಕೋಯ್ ಆಸುರಿ ಸ್ವಭಾವ ತದ ಹೀ. ಪುರುಷಾರ್ಥಿ ಮಕ್ಕಳು ತಮಗೆ ತಾವು ಚೆಕ್ ಮಾಡ್ಕೊಳ್ತಾರೆ, ನನ್ನಲ್ಲೆಲ್ಲ ದೈವಿ ಗುಣಗಳು ಬಂದಿದೆಯಾ, ಯಾವುದೇ ಆಸುರಿ ಗುಣಗಳು ಇಲ್ಲ ತಾನೇ. ದೈವಿ ಗುಣಗಳನ್ನು ಎಷ್ಟು ಮಟ್ಟಿಗೆ ನಾನು ಧಾರಣೆ ಮಾಡಿದ್ದೀನಿ, ಬಾಯಿ ಬಾಯಿ ದೃಷ್ಟಿ ಇದೆಯಾ ನನ್ನಲ್ಲಿ, ಪಕ್ಕ ಇದೆಯಾ, ಯಾವುದೇ ಕೆಟ್ಟ ವಿಚಾರಗಳು ವ್ಯರ್ಥ ವಿಚಾರಗಳು ನನ್ನಲ್ಲಿ ಬಂದಿಲ್ವಾ ಬರ್ತಾ ಇಲ್ವಾ
ಅಂತ ತಮ್ಮನ್ನು ತಾವೇನು ಮಾಡ್ಕೊಳ್ತಾರೆ, ಚೆಕ್ ಮಾಡ್ಕೊಳ್ತಾರೆ. ಯಾರು ಒಳ್ಳೆ ಸ್ಟೂಡೆಂಟ್? ಓಂ ಶಾಂತಿ ರೂಹಾನಿ ಬಚ್ಚೋ ಪ್ರೀತಿ ಜೋ ಬಿ ವಾಣಿ ಸೆ ಪರೆ ಜಾನೆ ಚಾಹಿಯೇ ಗೋಯಾ ಘರ್ ಜಾನೆ ಕೆಲ ಪುರುಷಾರ್ಥ ಕರ್ ರಹೆ. ನಾವಿಲ್ಲಿ ತಯಾರಿ ನಡೆಸಿದ್ದೇವೆ, ಪ್ರಿಪ್ರೇಷನ್. ಯಾವುದಕ್ಕೆ? ಮನೆಗೆ ಹೋಗೋದಿಕ್ಕೆ. ಶಿವಬಾಬ ತಿಳಿಸ್ಕೊಡೋದು ಎಲ್ಲವೂ ಪರಮಧಾಮಕ್ಕೆ, ಮನೆಗೆ ರಿಟರ್ನ್ ಆಗಲಿಕ್ಕೆ ಏನು ತಯಾರಿ ಬೇಕೋ ಗೊತ್ತಿರಲಿಲ್ಲ. ಆದರೆ ಈಗ ಇಲ್ಲಿ ಬಂದ್ಮೇಲೆ, ಬಾಬಾ ಸಿಕ್ಕಿದ್ಮೇಲೆ ಗೊತ್ತಾಯಿತು. ಬಾಬಾ ಯಾವಾಗ ನಷ್ಟಮೋಹ ಆಗಿ ಆಸಕ್ತಿ ಇಟ್ಕೋಬೇಡಿ, ನಿನ್ನೇನು ಹೇಳಿದ್ರಲ್ಲ ಬಾಬಾ, ಸ್ವಲ್ಪ ದಿನ ಮಾತ್ರ ಉಳಿದಿರೋದು ಜಗತ್ತಲ್ಲಿ, ಇನ್ನು ಭಾಳ ಸಮಯ ಉಳಿದೇ ಇಲ್ಲ. ಭಾಳ ವರ್ಷ ಹೇಳಿಲ್ಲ ಬಾಬಾ, ತೋಡೆ ರೋಜ್ ಬಾಕಿ. ನಾವೀಗ ಮನೆಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ವಸಬಿ ಆತ್ಮಾಂಕ ಗರಿ, ಪರಮಧಾಮ ಎಲ್ಲ ಆತ್ಮರುಗಳ ಮನೆ. ತುಂ ಸಮಷ್ಟಿವು ಅಭಿ ಹಂಕೋಯ ಶರಿ ಚೋಡ್ಕರ್ ಗರ್ ಜಾನ. ಈಗ ನಾವು ಈ ಮನೆಯನ್ನು ಬಿಟ್ಟು ವಾಪಸ್ ಹೋಗಬೇಕಾಗಿದೆ. ಶರೀರನು ಒಂದು ಮನೆ ಆತ್ಮಕ್ಕೆ, ಏನು ಮಾಡಬೇಕು? ಇದನ್ನು ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಬಾಬಾ ಕೇತೆ ಮೇ ಆಯಾಮು ತುಮಕೋ ಗರ್ಲೆ ಜಾನೆ ಅರ್ಥ್, ನಾನು ಬಂದಿದ್ದೀನಿ ಮನೆ ಕರ್ಕೊಂಡು ಹೋಗೋದಿಕ್ಕೆ. ಇಸಿಲಿ ದೇಹ ಔರ್ ದೇಹಕ್ಕೆ ಸಂಬಂಧೋನ್ಸೆ ಉಪರಾಮ್ ಹೋನಾಹೆ, ದೇಹ ದೇಹದ ಸಂಬಂಧಗಳಿಂದ ಉಪರಾಮ್. ಉಪರಾಮ್ ಅಂದ್ರೆ ಏನು ಬಾಬಾ ಹೇಳ್ಕೊಡ ಶಬ್ದ ನ್ಯಾರ? ಉಪರಾಮ್ ಅಂದ್ರೆ ಏನು? ನಿರ್ಲಿಪ್ತ, ಅಂಟ್ಕೊಳ್ಳದೆ ಇರೋದು. ಅಂಟ್ಕೊಳ್ಳದೆ ಇರೋದು ಯಾವುದಕ್ಕೆ? ಎಲ್ಲ ಮಾಡ್ತಾ ಇದ್ರೂ ಅಂಟಿಕೊಳ್ಳದೆ ಇರುವ ಸ್ಥಿತಿ ಉಪರಾಮ್. ಯಾತೋ ಚಿಚಿ ದುನಿಯಾ ಹೇ, ಚಿಚಿ ಜಗತ್ತು ಇದು. ಆತ್ಮ ಜಾಂತಿ ಹಮ್ಕೋ ಅಬ್ ಜಾನಾ ಹೇ, ನಾವೀಗ ವಾಪಸ್ ಹೋಗ್ಬೇಕಾಗಿದೆ. ನೆನಪಿದೆಯಾ? ಎಲ್ಲೋ ಹೋಗಿರ್ತೀಯಪ್ಪ, ಹೋಗಿ ಮರುದಿವಸ ನೆಕ್ಸ್ಟ್ ರಿಟರ್ನ್ ಬರಲಿಕ್ಕೆ ಹೊರಟಿದ್ದೀವಿ ಅಂತಂದರೆ, ಹಾಂ ನಾಳೆ ಇನ್ನೇನು ನಾವು ಬರ್ತೀವಿ ಅದೇ ನೆನಪಿರ್ತದೆ. ನಾಳೆ ಯಾಕೆ? ತುಂಬ ದಿನ ಎಲ್ಲೋ ಹೋಗಿ ಉಳ್ಕೊಂಡ್ಬಿಟ್ಟಿದ್ದೀರಿ, ಬಲೆ ಫಾರಿನಿಗೆ ಹೋಗಿ ಉಳ್ಕೊಂಡ್ಬಿಟ್ರಿ. ಹೋಗುವಾಗೇನೋ ಒಂದು ಇಂಟ್ರೆಸ್ಟ್ ಇತ್ತು, ಉಳ್ಕೊಂಡ್ರಿ, ಅಷ್ಟೊತ್ತಿಗೆ ಸಾಕಾಯಿತು, ಬೇಸರ ಬಂತು, ಮನೆ ನೆನಪಾಯಿತು. ಬರಲಿಕ್ಕೆ ಇನ್ನೊಂದು ವಾರ ಇದೆ ಅಂದರೆ ಅಲ್ಲಿ ಯಾರು ಸಿಕ್ಕಿದ್ರು, ಯಾರು ಕೇಳಿದ್ರು ಏನು ಹೇಳ್ತೀವಿ? ಇಲ್ಲ, ನಾವು ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ದೇಶಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅದೇ ನೆನಪಿರ್ತೈತಾನೆ? ನಾವು ಬಂದು ಬಹಳ ವರ್ಷ ಆಗೋಯ್ತು. ಎಷ್ಟು ವರ್ಷ? 5,000 ವರ್ಷ ಆಗೋಯ್ತು. ಈಗ ತಯಾರಿ ಮಾಡ್ಕೋಬೇಕು, ಮನೆಗೆ ಹೋಗೋ ಕಡೆ ಗಮನ ಬೇಕೋ ಬೇಡೋ? ಬೇಕಲ್ವಾ? ಬಾಬಾ ಆಯಾ ಹೇ ಪಾವನ್ ಬನಾನೆ ಕೇಳಿ, ಫಿರ್ಸೆ ಹಮ್ಕೋ ಪಾವನ್ ದುನಿಯಾ ಮೇ ಜಾನಾಯ್, ಪುನಃ ಪಾವನ್ ಜಗತ್ತಿಗೆ ಹೋಗಬೇಕು. ಅದೇನು ಪುನಃ ಹೋಗಬೇಕು ಅಂದರೆ? 5,000 ವರ್ಷದಿಂದ ಹೋಗಿದ್ವಿ ಈ ಸಮಯಕ್ಕೆ, ಪುನಃ ಈಗ ಹೋಗಬೇಕು. ಹಾಗೆ ಹೇಳಲು ಹೋದರೆ ಎಲ್ಲವೂ ಪುನಃ ಪುನಃ. ಯಾ ಅಂದರ್ ಮೇ ವಿಚಾರ ಸಾಗರ್ ಮಂಥನ್ ಹೋನಾ, ಅವ್ರ ಕೋಯ್ಕೋ ಐಸ ವಿಚಾರ ನಹಿ ಆಯ್ಗಾ. ಮನೆಗೆ ಹೋಗಬೇಕು, ಸತ್ಯವಾಗ ತಯಾರಿ ಮಾಡ್ಕೋಬೇಕು. ಯಾರು ಹೇಳ್ತಾರೆ ಇವೆಲ್ಲ? ಶಿವಬಾಬ ಬಂದಿದ್ದಾರೆ, ಓದಬೇಕು. ಅಯ್ಯೋ ರಿಟೈರ್ಡ್ ಆಯ್ತು ನಮಗೆ ಅಂತ ಅಂದ್ಕೊಂಡು ಕೂತ್ಕೊಂಡಿರ್ತಾರ. ಅಲ್ಲ, ಇಲ್ಲಿ ಸ್ಟೂಡೆಂಟ್ ನಾವು, ವಯಸ್ಸಾದ್ರೂ. ತುಂಬ ಸಮಜ್ತೆ ಹಮ್ ಖುದ್ ಅಪ್ನಿ ದಿಲ್ ಸೆ ಯಾ ಶರಿ ಛೋಡ್ ಅಪ್ನೆ ಘರ್ ಜಾ ಕರ್ ಫಿರ್ ನಯೆ ಪವಿತ್ರ ಸಂಬಂಧ ಮೇ ನಯಿ ದುನಿಯಾ ಮೇ ಆಯಂಗೆ. ನಾವಿಂದು ಈಗ ಇಷ್ಟಪಟ್ಟು ಶರೀರ ಬಿಟ್ಟು, ಇಷ್ಟಪಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಹೊಸ ಪವಿತ್ರ ಸಂಬಂಧ, ಹೊಸ ಜಗತ್ತು, ಪವಿತ್ರ ಸಂಬಂಧ. ಯಾ ಸ್ಮೃತಿ ಬಹು ತೋಡಂಕೋ ರಾತಿ, ಇದನ್ನ ಬಹಳ ಕಡಿಮೆ ಜನರಿಗೆ ಇರ್ತದೆ. ಬಾಬಾ ಕೇತೆ ಚೋಟೆ ಬಡೆ ಬೂಡೆ ಸಬೀಕೋ ವಾಪಿಸ್ ಚೆನ್ನಾಯ್, ಚೋಟ ಬಡ ಬೂಡ ಅದಕ್ಕೆ ಎಷ್ಟೋ ಬಾರಿ ಹೇಳಿದಾರೆ ಬಾಬಾ. ಓ ಅವರಿನ್ನೂ ಚಿಕ್ಕವ್ರು ಬಿಡ್ರಿ, ಈಗ ಯಾಕೆ ಜ್ಞಾನ ಹೇಳೋದು ಅನ್ಕೋಬೇಡಿ. ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಹೇಳಿ. ಇನ್ಯಾರಿಗೆ ಹೇಳ್ರಿ? ಕುರುಡ್ರು ಕುಂಟ್ರು ಮೂಕರು ಅವರಿಗೂ ಹೇಳಿ. ಇನ್ಯಾರಿಗೆ ಹೇಳಿ? ವೈಶ್ಯರಿಗೂ ಹೋಗಿ ಜ್ಞಾನ ಕೊಡಿ. ಯಾರಿಗೂ ಹೇಳಬಾರ್ದು, ಎಲ್ಲರಿಗೂ. ಫಿರ್ ನಯಿ ದುನಿಯಾಕ್ಕೆ ಪಾವನ್ ಸಂಬಂಧ ಮೇ ಆನಾ, ಗಡಿ ಗಡಿ ಬುದ್ಧಿ ಮೇ ಆನಾ, ಹಮ್ ಅವ್ ಘರ್ ಜಾನೆ ಕೆಲೆ ತಯಾರಿ ಕರ್ರೈ. ನಾವು ಮನೆಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಎಷ್ಟು ಡ್ರೆಸ್ ಇಟ್ಕೋಬೇಕು?
ಡ್ರೆಸ್ ಇಟ್ಕೊಳ್ಳೋದು ಬೇಡವ, ಡ್ರೆಸ್ ಎಲ್ಲ ಬಿಟ್ಟೋಗೋದು. ಯಾವ ಡ್ರೆಸ್? ಬೀರುನಲ್ಲಿದ್ದ ಡ್ರೆಸ್ಸು ಬಿಟ್ಟೋಗೋದೇ, ಶರೀರ ಡ್ರೆಸ್ಸನ್ನು ಬಿಟ್ಟೋಗೋದೆ. ಜೋ ಕರೆಂಗೆ ಸಾಥ್ ಚಲೆಂಗೆ ಜೋ ಅಭಿ ಈಶ್ವರ ಅರ್ಥ ಕರ್ತೆ ವಾ ಜಾಕರ್ ಪದ್ಮಾ ಪದಂಪತಿ ಬಂದೆ ನೈ ದುನ್ಯಾಮಿ. ಯಾರಲ್ಲಿ ಈಶ್ವರಾರ್ಥವಾಗಿ ತಮ್ಮ ಸಮಯ ಸಂಪತ್ತು ಎಲ್ಲ ಸಫಲ ಮಾಡ್ಕೋತಾರೋ ಅವರು ಭವಿಷ್ಯದಲ್ಲಿ ಪದ್ಮಾ ಪದಂಪತಿಯಾಗ್ತಾರೆ. ಓ ಲೋಕಿಸ್ ಪುರಾಣಿ ದುನ್ಯಾಮ ಇಂಡೈರೆಕ್ಟ್ ಕರ್ತೆ, ಅವು ಗುಡಿ ಗುಂಡಾರಕ್ಕೆಲ್ಲ ಮಾಡೋದು ಇಂಡೈರೆಕ್ಟ್. ಈಶ್ವರ ಇದ್ರ ಫಲ ಕೊಡ್ತಾರೆ ಕರೆಕ್ಟ್. ಅನ್ನದಾನ ಇಷ್ಟು ಮಾಡ್ತಾರೆ ನೋಡ್ರಿ, ಯಾವುದೋ ಒಂದು ಸಮಯದಲ್ಲಿ ಹೆಲ್ಪ್ ಆಗ್ತದೆ ನಮಗೆ, ಪುಣ್ಯ ಕರೆಕ್ಟ್ ಆಗ್ತದೆ, ಜೈಲಿಗೆ ಹೋಗಲ್ಲ. ಚಿಕ್ಕ ಚಿಕ್ಕ ಪುಣ್ಯನೂ ನಮ್ಗೆ ಹೆಲ್ಪ್ ಮಾಡ್ತದೆ, ಚಿಕ್ಕ ಚಿಕ್ಕ ಪಾಪನೂ ಅದು ನಮ್ಗೆ ತೊಂದರೆ ಕೊಡುತ್ತೆ. ಈಶ್ವರ ಇದರ ಫಲವನ್ನು ಕೊಡುತ್ತಾರೆ. ಬಾಬಾ ಸಂಜಾತಿ ತುಮಕೂ ಅಲ್ಪಕಾಲಕ ಕ್ಷಣ ಬಂಗುರು ಸುಖ ನಿಲ್ತಾಯ, ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಸುಖ ಸಿಗುವುದು. ಅಬ್ಬೆ ಆಯಾವು ತುಮಕೂ ರಾಯ್ ದೇತಾವು ಅಭಿಷೋ ದೇಂಗಿ ಇಕ್ಕಿ ಜನ್ಮಕ್ಕಿಲೆ ಪದ್ಮಾ ಪದಂಪತಿ. ನಾನೇನು ನಿಮ್ಗೆ ಹೇಳ್ತಿದ್ದೀನಿ, ನಾನು ನಿಮಗೆ ಕೊಡುವ ಸಲಹೆಗಳು ಶ್ರೀಮತ ಇವೆಲ್ಲವೂ ನಿಮ್ಮನ್ನು 21 ಜನ್ಮದವರೆಗೆ ಉದ್ಧಾರ ಮಾಡಿಬಿಡ್ತದೆ. ಎಷ್ಟು ಜನ್ಮ? 21 ಜನ್ಮ. ತುಂಬ ಸಮಜ್ತೆ ಬಡೇ ಗರ್ಮೆ ಜಾಕರ್ ಜನಮ್ ಲೆಂಗೆ, ದೊಡ್ಡ ಮನೆಗೆ ಹೋಗಿ ಜನ್ಮ ತಗೋತೀವಂತೆ. ಸತ್ಯದ ಸಣ್ಣ ಮನೆ ಇದ್ರೆ ತಾನೆ, ಎಲ್ಲಿ ಎಲ್ಲ ದೊಡ್ಡ ಮನೆ ಎಲ್ಲಿ? ಅವರ ದೊಡ್ಡ ಮನೆ ಶಬ್ದ ಇದೆಯಲ್ಲ, ದೊಡ್ಡ ಮನೆ ನಮ್ಮೂರು ಸೇರಿ ದೊಡ್ಡ ಮನೆ ಅಂತೀವಿ. ಬಡೇ ಗರ್ಮೆ ಜಾಕರ್ ಜನಮ್ ಲೆಂಗೆ, ಯಾವ ಮನೆಗೆ ಹೋಗಿ ಜನ್ಮ ತಗೋತೀವಿ? ಗುಡಿಸ್ಲು ಕುಟೀರ ಸಣ್ಣದು ಒಂದು ಅಪಾರ್ಟ್ಮೆಂಟು ಬಾಡಿಗೆ ಮನೆ ಎಲ್ಲ ಇದೆಯಲ್ವ ಇಲ್ಲಿ? ಮತ್ತೇನೊಂದು ಕಾ ಒಂದೇ ಟೈಪ್ ಮನೆಗಳು ಸಲಾಗಿರ್ತದಲ್ಲ, ಏನು ಕ್ವಾರ್ಟರ್ಸ್, ಹಾಂ ಒಂದೇ ಟೈಪ್ ಎಲ್ಲರದ್ದು ಒಂದೇ ಟೈಪ್ ಕಟ್ಸಿರ್ತಾರಲ್ಲ, ಹಾಗೆಲ್ಲ ಇರಲ್ಲ ಇಲ್ಲಿ ಸತ್ಯುಗದಲ್ಲಿ. ಇಲ್ಲಿ ಒಂದೊಂದು ಮನೆಗಳು ಹೆಂಗೆ ಕಟ್ಟಿರ್ತಾರೆ ಕಲಿಯುಗದಲ್ಲಿ, ಇನ್ನು ಸತ್ಯುಗ ಹೆಂಗಿರ್ಬೋದು ಹೇಳಿ. ತುಂಬ ಸಮಜ್ತೆ ಬಡೇ ಗರ್ಮೆ ಜಾಕರ್ ಜನಮ್ ಲೇಂಗೆ, ಯಾವ ಮನೆ ಆಗಿದ್ರೆ ಸತ್ಯುಗ? ಸೊ ಚಿಕ್ಕದಾಯ್ತು ಮನೆ, ಚಿಕ್ಕ ದೊಡ್ಡ ಮತ್ತು ಕಾರ್ ಎಲ್ಲ ಇರು ಇಡೋದಕ್ಕೆ ಬೇಕೋ ಬೇಡ? ಕಾರ್ ಇರಲ್ವ? ಕಾರ್ ಇರಲ್ಲ, ಅಲ್ಲಿ ಪುಷ್ಪಕ್ ವಿಮಾ. ಹಮ್ತು ನಾರಾಯಣತ್ವ ಲಕ್ಷ್ಮಿ ಬನೆಂಗೆ ತೋ ಫಿರ್ ಇತ್ನಿ ಮೆಹನತ್ ಕರ್ನ ಮಿಸ್ ಪುರಾಣಿ ಚೀಚಿ ದುನಿಯಾ ಮೇ ಜಾನಕ್ಕಿಲ್ಲ ತಯಾರಿ ಕರ್ರೇ. ಇಚ್ಚೀಚಿ ಜಗತ್ತಿನ ನಾವೇನು ಹೊರಟಿದ್ದೀವಿ ಬಿಡ್ರಿ, ಈ ಜಗತ್ತಿನ ಬಗ್ಗೆ ಜಾಸ್ತಿ ಯೋಚನೆ ಬೇಡ. ಎಲ್ಲಿ ಹೊರಟಿದ್ದೀವಿ ನಾವು? ಹೊಸ ಜಗತ್ತಿಗೆ ಹೊರಟಿದ್ದೀವಿ. ಹಳೆಯ ಶರೀರ ಹಳೆಯ ಜಗತ್ತನ್ನು ಇನ್ನೇನು ನಾವು ಬಿಡಲಿದ್ದೇವೆ. ಏಸ ತಯಾರಿ ರಹೇನ, ಎಷ್ಟು ಮಟ್ಟಿಗೆ ತಯಾರಿ ಆಗಿಬಿಡ್ಬೇಕಂದ್ರೆ ಬಾಬಾ ಯಾವಾಗ ಕರೆದ್ರು ರೆಡಿ 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 ಅಂದ್ರಿ ಮನ್ಸಷ್ಟು ಅಷ್ಟರ ಮಟ್ಟಿಗೆ ಪುರುಷಾರ್ಥ ಮಾಡಿ ಮಾಡೋ ಪುಣ್ಯದ ಕೆಲಸ ಮಾಡಿ ಸಾಧನೆ ಮಾಡಿ ನಷ್ಟಮೋಹ ಆಗಿ ಬಾಬನ ನೆನಪಲ್ಲಿ ನೀವು ಯಾವಾಗ ಕರಿತೀವಿ ರೆಡಿನಪ್ಪ ಶಿವಬಾಬಾ, ಆ ಪೊಸಿಷನಲ್ಲಿ ಇರಬೇಕು. ಅಗರ್ ಪುರಾಣಿ ದುನಿಯಾ ಮಿತ್ರ ಸಂಬಂಧಿ ಆದಿ ಆದಾಯ್ತು ಕ್ಯಾಗತಿ ಹೋಗಿ ತುಮ್ ಕೇತೇನ ಅಂತ ಕಾಲ್ ಜೋ ಸ್ತ್ರೀ ಸಿಮ್ರಿ ತೋ ಬಾಬಾ ಕೋ ಫಾಲೋ ಕರ್ನ ತೋ ಬಾಬಾ ಬೂಡ ತಬ್ ಸಮಜ್ತ ಶರಿ ಛೋಡ್ನಾಯೇ ನೈ ತುಮ್ ಸಬ್ ಬೂಡೇ ಓ ಬ್ರಹ್ಮ ಬಾಬಾ ಏನು ಹೇಳ್ತಾರಪ್ಪ. ಬ್ರಹ್ಮನ್ ತನ್ನಲ್ಲಿ ಬಂದಲ್ವ ಶುಭ ಬೆಳಿದ್ದು, ಆ ಬ್ರಹ್ಮನಿಗೇನು 90 ಆಯಿತು ಅಬ್ಬಗರ್ ಜಾನ ಹೇಳಿದ್ರೆ ನಡೀತದೆ. ನಾವೆಲ್ಲ ಇನ್ನೂ ಇನ್ನೂ ಏನು ಬಾಳುವವರು ಬದುಕುವವರು ಇನ್ನೂ ಎಲ್ಲ ಏನು ನೋಡೋದು ಮಾಡೋದು ಎಲ್ಲ ಏನಿದೆ ಬಾಳ ಇಲ್ವಾ? ಬಾಬಾ ತಿಳಿಸ್ತಿರೋದು ನೀವು ಎಲ್ಲರೂ ಬೂಡಾಗಳೇ. ನಾವೆಲ್ಲರೂ ಯಾರು ಈಗ? ಅಜ್ಜ ಅಜ್ಜಿಗಳು. ಬೂಡಾಂದ್ರವೇ ಅಲ್ವ ವಯಸ್ಸಾದವರು? ಸಬಕಿವಾನ ಪ್ರಿಸ್ತಾವಸ್ತ ಸಬಿಕೋ ವಾಪಸ್ ಜಾನ. ಕೆಲವರಿಗೆ ನಾನು ತಾತ ಅಜ್ಜಿ ಹೇಳಿಸ್ಕೊಳ್ಲಿಕ್ಕೆ ಅಂತಾರ, ಇಷ್ಟು ಬೇಗ ಅಜ್ಜಿ ಹೇಳಿಸ್ಕೊಬೇಕು ಅಂತಂತಾರೆ, ಏನೋ ಆಗ್ತದೆ ಕಾಣ್ತದೆ. ನಮಗೇನು ಬೇಜಾರಿಲ್ಲಪ್ಪ, ಏನು ಹೇಳಿದರೆ ನೀವೆಲ್ಲ ವಾನಪ್ರಸ್ಥಿಗಳು ಅಂತ ಹೇಳಿದ್ರೆ ನಮಗೆ ಏನು ಅನಿಸಲ್ಲ. ಬಾಬಾ ಕೇತೇಸ್ ಪುರಾಣಿ ದುನಿಯಾಸೆ ಬುದ್ಧಿಯೋಗ ತೋಡ್ದು, ಹಳೆ ಜಗತ್ತಿನ ಬುದ್ಧಿಯೋಗ ಒಂದು ಬಿಟ್ಬಿಡಿ ತೆಗೆದು ಬಿಡಿ. ಅಭಿ ತೋ ಜಾನ ಹೇ ಅಪ್ನೆ ಗರ್ ಅಬ್ ಗರ್ ಜಾನ ಹೇ ಫಿರ್ ಜಿತ್ನಾ ವಹಾ ಟಹರೇಗಾ ಟಹರ್ನಾ ಹೋಗ ಉತ್ನಾ ವಹಾ ಟಹರೆಂಗೆ
जितना पीछे पार्ट होगा पीछे शरीर धारण कर बढ़ जाएंगे। कोई तो 100 वर्ष में 5000 वर्ष भी शांति धाम में रहेंगे, 100 वर्ष कम। ಎಷ್ಟೋ ಆತ್ಮರುಗಳು ಶುಭಾಬ ಬಂದ ಮೇಲೇನೆ ಕೋಟಿ ಕೋಟಿ ಆತ್ಮರು ಕೆಳಗಡೆ ಬಂದಿದ್ದಾರೆ, ಶುಭಾಬ ಬಂದ ಮೇಲೆ ಕೋಟಿ ಕೋಟಿ ಆತ್ಮರು ಬಂದಿದ್ದಾರೆ ಅಂದರೆ ಎಷ್ಟು ವರ್ಷ ಇದ್ದಂಗೆ ಆಯ್ತು ಅವರಲ್ಲಿ? 4900 ವರ್ಷ ಇಲ್ಲಿದ್ದಂಗಾಯ್ತು, 4900 ವರ್ಷ ಪರಮಧಾಮದಲ್ಲಿ ಇದ್ದಂಗಾಯ್ತು. ಇನ್ನೂ ಬರುವವರು ಇದ್ದಾರೆ, ಅವರಿನ್ನು ಎಷ್ಟು ವರ್ಷ ಬದುಕ್ಬೋದು ಗೊತ್ತಿಲ್ಲ. ಪಿಚಾಡಿ ಆಯಂಗೆ जैसे काशी कलवट काते पाप जेठ कलास हो जाते, पिछेड़ी में आने वालों के पाप क्या होंगे? आए गए एंडी बरवृत पापन पुण्यनू इला, बहला पुण्य अद्र सुख पड़को बहला जन्म इला, बहला पाप माड़ो अंदर कलियुग जास्ती जन्म तक इला, कलियुगदल बहला बहला पाप माड़ो बंदरू होद्रू ಬಾಕಿ ಮೋಕ್ಷ ಕೋಯಿಕೋ ಮಿಲ್ನಸಕ್ಕೆ ಮೋಕ್ಷ ಅಂತೂ ಯಾರಿಗೂ ಇಲ್ಲ. ಆಡಿಯೋ ಆಫ್ ಮಾಡ್ರಿ ಲಲಿತಕ್ಕ. ವಹಾ ರಹಕರ್ ಕ್ಯಾ ಕರಿಂಗೆ ಪಾಡ್ತ ಜರೂರ್ ಭಜಾ ನಾಯಿ. ಹಾಗಿದ್ರೆ ನಮ್ಮದು ಬೆಸ್ಟ್ ಅಲ್ವಾ? ನಮಗೂ ಅದೇ ಟೈಪ್ ಇತ್ತು ಬಿಡಲಿ, 4900 ವರ್ಷಲ್ಲೇ ಇತ್ತು, ಬಂದ್ರಾಯ್ತು ಹೋದ್ರಾಯ್ತು, ಹಾಗೆ ಮಾಡೋಣ ಅಂದರೆ ಏನು ಮಾಡ್ತೀರಲ್ಲಿ ಇದ್ಕೊಂಡು ಏನು ಮಾಡ್ತೀರಿ? ಪಾತ್ರ ಮಾಡೋದ್ರಲ್ಲಿ ಈಗ ಪಾತ್ರಧಾರಗಳಿಗೆ ಪಾತ್ರ ಮಾಡಿ ಮಾಡಿ ರೂಢಿಯಾಗಿ ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ಅವ್ರಿಗೆ ಮನಸ್ಸಾಗಲ್ಲ, ಏನೋ ಒಂದು ಮಾಡೋಣ ಅನಿಸ್ತದೆ, ಮನಸ್ಸಲ್ವಾ? ಸುಮ್ಮನೆ ಮನೇಲಿ ಇದ್ರದ್ದು ಇಷ್ಟ ಆಗಲ್ಲ. ನಮ್ಮದು ಆದರೂ ಒಂದು ಪಾತ್ರ ಮಾಡಿ ಮಾಡಿ ದೇವತ ಪಾತ್ರ ಎಲ್ಲ ಪಾತ್ರ ಮಾಡಿ ಪರಮಧಾಮದಲ್ಲಿ ಇದು ಬಿಡಿ ಅಷ್ಟು ವರ್ಷ ಅಂದ್ರೆ ಆತ್ಮಕ್ಕೆ ಇಷ್ಟ ಆಗಲ್ಲ ಕಾಣ್ತದೆ. ತುಮಾರ ಪಾರ್ಟ್ ಶುರುಮಿ ಅನೇಕ, ನಮ್ಮ ಪಾತ್ರ ಶುರುವಿನಿಂದ ಪ್ರಾರಂಭ. ತೊ ಬಾಬಾ ಕೇತೆ ಬಚ್ಚೆ इस पुरानी दुनिया को बोलते जाओ, मक्ले साक हड़े जगत मरीता बंदी मरतबिड़ी ऐन हड़े जगत मरतबिड़ी अभी तो चलना है हरटदी नामी 84 जन्म पात्र मुगीतु एलू पतितर आगे पुनः तमन तव आत्म तिलकोली बाबा नेनपी दैवी गुण धारणे बाबा समझाते बच्चे अपनी जांच करते रहो मक्ले निम्मन नीवु चेक माड्कोळ्ळि नन्नल्लि यावुदे असुरी स्वभाव इल्ल ताने दैवी स्वभाव बंद बिडबेकु याकंद्रे होरडबेकल्ल ईग असुरी स्वभाव इट्कोंड्रे नडेयल्ल अथवा असुरी स्वभावगळु इद्रे एल्लिगे होगलिक्के बरल्ल सत्योक्के होगलिक्के बरल्ल इन्नु शिक्षे तिंदु पावन आगि एल्लिगे होगोदु परमधामक्के होगबेकु ದೈವಿ ಸ್ವಭಾವ ಬೇಕೇ ಬೇಕು ಎಲ್ಲಿಗೆ ಹೋಗೋದಿಕ್ಕೆ? ಸತ್ಯಗದಕ್ಕೆ ಹೋಗಲಿಕ್ಕೆ. ಮಾಯಾ ಏಸಿ ಹೇ ಜೋ ಚಾರ್ಟ್ ರಕ್ನೆ ನಹಿ ದೇತೆ, ಚಾರ್ಟ್ ಇಡಿ ಪಕ್ಕ ಆಗ್ತೀರಿ, ಆದರೂ ಮಾಯೆ ಚಾರ್ಟ್ ಇಡಲಿಕ್ಕೂ ಬಿಡಲ್ಲ. ದೋ ಚಾರ್ ದಿನ ರಕ್ಕರ್ 3-4 ದಿನ ಇಷ್ಟು ಮತ್ತೆ ಬಿಟ್ಟು ಬಿಡ್ತಾರೆ. ತಕ್ದೀರ್ ಮೇ ಹೋಗತ್ತೆ ಬಹುತ್ ಅಚ್ಚಿ ರೀತಿ ರಜಿಸ್ಟರ್ ರಕ್ಕೆಂಗೆ, ಸ್ಕೂಲ್ ಮೇ ರಜಿಸ್ಟರ್ ಜರೂರ್ ರಕ್ತೆ ಏನಾ, ಯಹಾ ಭಿ ಸೆಂಟರ್ ಮೇ ಚಾರ್ಟ್ ರಕ್ಕನಾ ಹೇ ಫಿರ್ ದೇಖ್ನಾ ಹಮ್ ತೋ ರೋಜ್ ಜಾತೆ ಹೇ, ನಾವು ದಿನ ಕ್ಲಾಸಿಗೆ ಹೋಗ್ತೀವಾ ಚೆಕ್ ಮಾಡ್ಕೋಬೇಕು, ದೈವಿ ಗುಣ ಧಾರಣೆ ಮಾಡ್ತೀನ, ಬಾಯಿ ಬಹನ್ಕೆ ಸಂಬಂಧ ಸೇವಿ ಸಹೋದರ ಸಹೋದರಿ ಎನ್ನುವ ಸಂಬಂಧಕ್ಕಿಂತಲೂ ಮುಂಚೆ ಹೋಗ್ಬೇಕು. ಸಿರ್ಫ್ ರೂಹಾನಿ ದೃಷ್ಟಿ ಬಾಯಿ ಬಾಯಿ ಹಮ್ ಆತ್ಮ, ಕೋಯಿ ಕ್ರಿಮಿನಲ್ ದೃಷ್ಟಿ ನೇ ನಾನು ಆತ್ಮ, ಅಷ್ಟು ಶ್ರೇಷ್ಠ ದೃಷ್ಟಿ ಬರಬೇಕು. ಲಲಿತಕ್ಕ ಬೇಗ ಆಡಿಯೋ ಆಫ್ ಮಾಡಿ. ಏಕ ಬಾಬಾಕ್ಕೆ ಬಚ್ಚಿ ಹೋ ಈ ಸಂಘಮ್ ಯುಕ್ಪರ್ ಬಾಯಿ ಬಹನ್ಕೆ ಸಂಬಂಧ ಮೇ ಬಿ ರಹತೆ, ಏಕ ಬಾಬಾಕೋ ಯಾದ ಕರ್ನ ವಾಣಿ ಸೆ ಪರೇಷಾನ ಏಸೆ ಏಸೆ ಅಪ್ನೆ ಸೆ ಬಾತೆ ಕರ್ನ, ನಾನೀಗ ವಾಣಿಯಿಂದ ದೂರ ಆಗಬೇಕಾಗಿದೆ, ನಮ್ಮ ಜೊತೆಗೆ ನಾವೇ ಮಾತಾಡ್ಕೋಬೇಕು, ಇದು ಸೂಕ್ಷ್ಮ ಸ್ಟಡಿ, ಇಸ್ಮೆ ಅವಾಶ್ ಕರ್ನಕ್ಕೆ ದಿರ್ಗಾರ್ ನಹಿ. ಸೂಕ್ಷ್ಮ ಸ್ಟಡಿ ಇದರಲ್ಲಿ ಏನಿಲ್ಲ, ಅವಾಜ್ ಮಾಡೋ ಪ್ರಶ್ನೆ ಇಲ್ಲ. ಅಥವಾ ಬಾಯಿ ಬಿಟ್ಟು ಸ್ವಮಾನನ ಏನು ಮಂತ್ರ ಹೇಳ್ದಂಗೆ ಬಾಹರಟ್ ಮಾಡ್ದಂಗೆ ಮಕ್ಕಳು ಬೇಕಾಗಿಲ್ಲ, ಅನುಭವ ಮಾಡಿ ಮನನ ಮಾಡಿ ಸ್ಮೃತಿಯಲ್ಲಿರಿ, ಸೂಕ್ಷ್ಮ ಸ್ಟಡಿ. इस संगम पर भाई बहन के संबंध से रहते हैं, यह तो बच्चों को समझाना आवाज में आना पड़ता, वाणी से परे जाने के लिए समझाना पड़ता, बच्चे को वापिस जाना है,
बाबा को बुलाया है ना, बाबन कर दी द्रलवा, बाबा आओ हमको साथ ले जाओ, नहीं भी कर दी परमात्मा बा बंजी नमन वापस कर कौंडो गो बाबा बंजी लाले पति तेरु वापस होगो दी के साध्य इला पावन रागले बे ये पति ते जगत ना पावन मारो नु शिबाबा साधु संतरु कोड़ा जगत नु पावन मारो दी के साध्य इला औरे ताऊ पावन आग बे कंकुन गंगा स्नान मारले खोकतरे साधु संतरिगु भगवंत बंजीरो दु गुतीला यार कल्प दिन चिलकोडी दारो औरे चिलकोडतरे ನಾವೀಗ ಪುರುಷಾರ್ಥ ಮಾಡ್ತಿದ್ದೀವಿ. ಪುರುಷಾರ್ಥಿ ಬಾಬಾ ಬಿನ ಕೊಯ್ಕರ ಅನೈಸಕ್ತ ಪುರುಷಾರ್ಥವನ್ನು ಶುಭಾಬನ ಹೊರತಾಗಿ ಮತ್ತಾರು ಮಾಡಿಸೋದಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ನನ್ನನ್ನೇ ನೆನಪು ಮಾಡಿ ಅಂತ ಇನ್ಯಾರು ಹೇಳ್ಬೋದು, ಶುಭಾಬನೇ ಹೇಳಬೇಕಲ್ವ. ಬಾಬಾ ಸಬ್ಸೆ ಊಂಚಿ, ಎಲ್ಲರಿಗಿಂತ ಶ್ರೇಷ್ಠ ಶುಭಾಬಾ. ಏಸೆ ಬಾಬಾ ಕೋ ಪತ್ತರ್ ಟಿಕ್ಕರ್ ಮೇ ಕಹನೆಸೆ ಮನುಷ್ಯ ಕಾ ಕ್ಯಾ ಹಾಲ್ ಹೋ ಗಯಾ, ಸೀಡಿ ಉತ್ತರ್ತೆ ಆಯೆ ಜನ್ಮ ಜನ್ಮ ಯಾರೊಬ್ಬರು ಮೇಲ್ಗಡೆ ಹೋಗಿಲ್ಲ, ಮೇಲ್ ಸ್ಟೆಪ್ ಏರಿಲ್ಲ, ಜನ್ಮ ಜನ್ಮ ಒಂದೊಂದು ಸ್ಟೆಪ್ ಕೆಳಗಿಳಿತಾ ಬಂದ್ವಿ. ಸೀಡಿ ಚಿತ್ರ ನೋಡಿ, ಒಂದೊಂದೇ ಸ್ಟೆಪ್ 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 ಕೆಳಗಿಳಿದು ಎಲ್ಲಿ ಬಂದಾಯ್ತು ಈಗ ಕಲಿಯುಗಕ್ಕೆ ಬಂದು ಅಲ್ಲಿಂದ ಸಂಗಮಕ್ಕೆ ಬಂದ್ಬಿಟ್ವಿ ನಾವು. ಸೈಡಿಗೆ ಸಂಗಮ ಇದೆ ನೋಡಿ, ಗುಪ್ತವಾಗಿ ಎಲ್ಲಿಗೆ ಹೋಗ್ಬೇಕೀಗ, ಏಣಿ ಹತ್ಕೊಂಡು ಹೋಗ್ಬೇಕಾ ಅಥವಾ ಬಾಬಾ ಲಿಫ್ಟ್ ಕೊಟ್ಟಿದ್ದಾರೆ ಹೇಳಿದ್ದಾರೆ. ಇಳಿದಿಳಿದು ಸುಸ್ತಾಗ್ಬಿಟ್ಟಿದ್ದೀರಿ, ಈಗೇನು ಮಾಡ್ರಿ, ಬಟನ್ ನಾನು ಮಾಡ್ರಿ, ಸೀದ ಮೇಲೆ ಹೋಗ್ಬಿಟ್ರಿ. ಇನ್ ಬಾತೋಕೋ ಮಾನಂಗೆ ಜಿನ್ನೆ ಕಲ್ ಪಹಲೆ ಮಾನಾ ಹೋಗ ತುಮಾರ ಫರ್ಜ್ ಜೋ ಬಿ ಆಯ ಉನ್ಕೋ ಬಾಬಾ ಕಾ ಫರ್ಮಾನ್ ಬತಾನ ಸಿಡಿ ಕಾ ಚಿತ್ರ ಪರ್ ಸಮಜಾವು ಸಬ್ಬಿ ಕಾ ವಾನ ಪ್ರಸ್ತಾವಸ್ತ. ಯಾರದು ವಾನ ಪ್ರಸ್ತಾವಸ್ತ, ಛೋಟ ಬಡ ಬೂಡ ಸಬ್ ಸಭಿ ಶಾಂತಿಧಾಮ ಜಾಯಂಗಿ, ಶಾಂತಿಧಾಮಕ್ಕೆ ಎಲ್ಲರೂ ಹೋಗಲಿದ್ದಾರೆ ಮತ್ತು ನಾವು ಸುಖಧಾಮಕ್ಕೆ ಬರ್ತೀವಿ. ಸುಖಧಾಮೆ ವಹ ಆಯಂಗೆ ಆತ್ಮವನ್ನು ಬುದ್ಧಿಯೋಗ ಬಲದಿಂದ ಸಂಪೂರ್ಣ ಯಾರು ಪವಿತ್ರ ಮಾಡಿಕೊಂಡಿರ್ತಾರೋ ಅವರು ಸುಖಧಾಮಕ್ಕೆ ಬರ್ತಾರೆ. ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧಿಯಲ್ಲಿದೆ. ಆತ್ಮಕ್ಕೋ ಸ್ಮೃತಿ ಆತಿ ಬರೋಬ್ಬರಂ ಪಹಲೆ ಪಹಲೆ ಆಯೆ ಔಷಿರ್ ವಾಪಸ್ ಶಾನ. ಉಳಿದವರೆಲ್ಲ ಈಗೀಗ ಬಂದಿದ್ದಾರೆ ಎಷ್ಟೋ ಆತ್ಮರುಗಳು, ನಾವು ಬಹಳ ಸಮಯ ಆಯಿತು ಬಂದು ವಾಪಸ್ ಹೋಗ್ಬೇಕಾಗಿದೆ. ನಮಗೆ ಅನ್ನಿಸ್ತಾ ಇದೆ ಎಷ್ಟು ಸಮಯ ಆಗೋಯ್ತಪ್ಪ ಬಂದು ಎಲ್ಲಿ ಈ ಸಾಕಾರ ಜಗತ್ತಿಗೆ. ಈಗ ಒಮ್ಮೆ ಎಲ್ಲಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ತುಮಕಾಪ್ನ ಪಾರ್ಟಿ ಆದಾತ ಜೋ ಇಸ್ ಕುಲ್ಮೆ ಆನೆ ವಾಲೆ ನಹಿ, ಯಾರು ಈ ಕುಲದಲ್ಲಿ ಬರುವವರು ಇಲ್ವೋ ಅವರಿಗೆ ಏನು ನೆನಪಿಗೆ ಬರಲ್ಲ, ಅರ್ಥನೇ ಆಗಲ್ಲ, ಬರೋದೇ ಇಲ್ಲ, ಕೇಳುವುದೂ ಇಲ್ಲ. ಪವಿತ್ರ ಬಂದೆ ಮೇ ಮೆಹನತ್ ಕರ್ನಿ ಪಡ್ತಿ ಬಾಬಾ ಕೇತೆ ಅಪ್ನೆಕೋ ಆತ್ಮ ಸಮೋಜ್ ಮುಜ್ ಬಾಬಾ ಕೋ ಯಾದ ಕರೋ ತೋ ವಿಕರ್ಮ ಜೀತ್ ಬನೆಂಗೆ ಬಹನ್ ಬಾಯಿ ಸಮಜೋ ದೃಷ್ಟಿ ಬದಲ್ ಜಾಯಗಿ. ಸತ್ಯುಗದಲ್ಲಿ ದೃಷ್ಟಿ ಖರಾಬ್ ಆಗುವುದಿಲ್ಲ. ಬಾಬಾ ಸಮಜಾತೆ ಬಚ್ಚೆ ಅಪ್ನೆ ಸೇ ಪೂಚೋ ಕೇಳ್ಕೊಡಿ ನಿಮ್ಮ ಹತ್ರ ನೀವು, ನಾನು ಸತ್ಯುಗಿ ದೇವತಾನ ಕಲಿಯುಗಿ ಮನುಷ್ಯನ. ಅಚ್ಚೆಚ್ಚೆ ಚಿತ್ರ ಸ್ಲೋಗನ್ ಆದಿ ಬನಾನ ಏಕ ಹೈ ಸತ್ಯುಗಿ ಹೂ ತೋ ಕಲಿಯುಗಿ ದೂಸರ ಫಿರ್ ಪ್ರಶ್ನ ಪೂಜೆ ಎಸೆ ಧೂಮ್ ಮಚಾ ದೇನಾಯ್. ನಾವೀಗ ಸತ್ಯುಗದವರ ಕಲಿಯುಗದವರು ಎಲ್ಲಿಯವರು ನಾವೀಗ, ನಾವು ಆ್ಯಕ್ಚುಲಿ ಸಂಗಮದವರು, ಸತ್ಯುಗ ಹೊರಟಿದ್ದೀವಿ ಈಗ. ಬಾಬಾ ತು ಶ್ರೀಮಂತ ಐತಿ ಪತಿ ತೊಂಕೋ ಪಾವನ್ ಬನಾನಿಕಿ ತೋ ದಂಧೆ ಆದಿ ಸೇಮ್ ಕ್ಯಾ ಜಾನಿ. ಬಾಬಾ ಕೋ ಬುಲಾಯ ಆಕರ್ ಮನುಷ್ಯ ಸೇ ದೇವತಾ ಬನ್ನಿ ಕಾ ರಾಸ್ತಾ ಬತ್ತಾವು. ಕರೆದಿರೋದೇ ಮನುಷ್ಯರನ್ನು ದೇವತಾ ಮಾಡೋ ಮಾರ್ಗ ತೋರಿಸ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಬಾಬಾ ದಂಧೆ ಬಗ್ಗೆ ಹೇಳಿದ್ದಾರೆ, ಆ ಕೆಲಸ ನಾನು ಮಾಡ್ತಾ ಇರಲ್ಲ, ಈ ದಂಧೆ ಮಾಡಲ ಆ ದಂಧೆ ಮಾಡಲ, ಈ ಕಾಯಿಲೆ ವಾಸಿ ಮಾಡು ಅವೆಲ್ಲ ಮಾಡ್ತಾ ಇದ್ರೆ ಎಷ್ಟೊಂದು ಜನ ಬಂದ್ಬಿಡ್ತಿದ್ರು ಅಂತ ಪ್ರಶ್ನೆ ಕೇಳಿಕೊಂಡು. ತುಮಾರದ್ದು ಸಿಂಪಲ್ ಬಾತಿ, ಸಿಂಪಲ್ ಆಗಿ ಹೇಳ್ತಿದ್ದಾರೆ ಬಾಬಾ. ಬಚ್ಚೆ ಮನ್ಮನ ಬಾಬಾ, ಬಚ್ಚೆ ಮನ್ಮನ ಬಾಬಾ, ಅಪ್ನೆಕೋ ಆತ್ಮ ಸಮಾಜ್ ಬಾಬಾ ಕೋ ಯಾದ ಕರೋ. ಅರ್ಥ ನ ಸಮಜ್ನಕ್ಕೆ ಕಾರಣ ಗಂಗಾಕೋ ಪತಿ ಪಾವನಿ ಸಮಜ್ಲಿಯ, ಗೊತ್ತಿಲ್ಲದೆ ಗಂಗಾನ ಪತಿತ ಪಾವನಿ ಅಂತ ಹೇಳಿಬಿಟ್ರು. ಪತಿ ಪಾವನ್ ತೋ ಬಾಬಾ ಹೇ, ಪತಿತ ಪಾವನ ಯಾರು, ಶುಭಾಬಾ. ಅಭಿ ಸಭಿ ಕೇಳಿ ಖಯಾಮತ್ ಕ ಸಮಯ, ಇವತ್ತು ಅದನ್ನು ಹೇಳ್ತಿದ್ದಾರೆ ಬಾಬಾ. ಎಲ್ಲರದು ವಾನ ಪ್ರಸ್ತಾವಿಸ್ತಾ
ಎಲ್ಲರದೂ ಅಂತಿಮ ವಿಚಾರಣಾ ಸಮಯ ಹೇಳ್ತಾರೆ ನೋಡ್ರಿ. ಈ ಸಮಯದಲ್ಲಿ ಹಿಂದಿಂದನೂ ಲೆಕ್ಕ ಈಗಲೇ ಅನುಭವಿಸ್ಬೇಕಂತೆ, ಈಗ ಮಾಡಿದ್ರು ಈಗಲೇನೆ ಇಟ್ಕೊಂಡು ಮುಂದೋಗ್ಲಿಕ್ಕೆ ಬರಲ್ಲ. ಈ ಉಳಿದೆಲ್ಲ ಜನ್ಮದಲ್ಲಿ ಮಾಡಿದ ಸ್ವಲ್ಪ ತಗೊಂಡು ಬಂದಿರಬೇಕು. ಈಗ ಹಳೆ ಲೆಕ್ಕಗಳು, ಕರ್ಮ ಲೆಕ್ಕ, ಪಾಪ ದೊರೆ ಇದ್ದರೆ ಸಂಪೂರ್ಣ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಪುಣ್ಯ ಮಾತ್ರ ತಗೊಂಡೋಗೋದು, ಪಾಪ ಬರಲ್ಲ. ಜೊತೆ ಬರುವಾಗ ಪಾಪ ಪುಣ್ಯ ಬರ್ತದೆ ಅಂತ ಹೇಳ್ತಾರಲ್ಲ, ಬರ್ತದೆ ಉಳಿದಿದ್ದ ಜನ್ಮಕ್ಕೆ, ಈ ಜನ್ಮಕ್ಕೆ ಬರಲ್ಲ. ಪುಣ್ಯ ಮಾತ್ರ, ಪಾಪ ಇಲ್ಲೇ ಕ್ಲಿಯರ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಹಿಸಾಬ್ ಕಿತಾಬ್ ಚಿಪ್ತ ಮಾಡ್ಕೊಂಡು ವಾಪೀಸ್ ಬಾಬ ಸಂಜಾತೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಗಿರ್ಪಡ್ತೆ. ಬಾಯಿ ಬಾಯಿ ಸಂಜೆವು ಕವಿ ಕರಾವ್ ದೃಷ್ಟಿನ ಆಯೇ, ಖರಾಬ್ ದೃಷ್ಟಿ ಬರಬಾರದು. ಕಾಮ್ ಕಾ ಭೂತ್ ಲೋಭ ಕಾ ಭೂತ್ ಕಭಿ ಅಚ್ಛಾ ಕಾನ ದೇಖಾ ತೋ ಆಸಕ್ತಿ ಜಾತಿ, ಚನ್ನೆ ವಾಲ ದೇಖೆಂಗೆ ದಿಲ್ ಕರೆಗಿ ಖಾನೆ ಕಿ ತೋ ಖಾಲಿಯ ಕಚ್ಚೆ ಹೋಣಿಕೆ ಕಾನ್ ಜಲ್ದಿ ಅಸರ್ ಪಡ್ತಾ ಪದ ಭ್ರಷ್ಟೋ ಜಾತಾಯೆ. ಯಾವುದ್ರ ಮೇಲೂ ಆಸಕ್ತಿ ಬೇಡ. ತಿನ್ನಬಾರ್ದೇ ಇರೋ ವಸ್ತುನು ನೋಡಿದ ಕೂಡ ತಿನ್ಬೇಕಂತ ಅನ್ಸೋದು ಏನದು? ಅವು ಕೂಡ ಒಂದು ಭೂತನೇ. ಮಾ ಬಾಪ್ ಅನನ್ಯ ಬಚ್ಚೆ ಜಿನ್ನೊಂಕೋ ಸರ್ಟಿಫಿಕೇಟ್ ದೇತೆ ಒಂದ್ಕೋ ಫಾಲೋ ಕರನಾಯ್ ಯಜ್ಞಕ್ಕೆ ಜೋ ಮಿಲೆ, ಯಜ್ಞದಲ್ಲಿ ಏನು ಸಿಗ್ತದೋ ಅದೇ ಪ್ರಸಾದ ಅಂದ್ಕೊಂಡು ಸ್ವೀಕಾರ ಮಾಡಬೇಕು. ಜಬಾನ್ ಲಾಲಚಿಮಾನ್ ನಹಿ ಹೋನ ಚಾಯಿ ಯೋಗ ಚಾಯಿ, ಯೋಗ ನಹಿ ಯೋಗ ಇಲ್ಲ ಅಂದರೆ ಫಲಾನಿ ಚೀಜ್ ಖಾನ ನೈತೋ ಬಿಮಾರ್ ಪಡ ಚಾಯಿಗೆ. ಡಾಕ್ಟ್ರು ಹೇಳಿರ್ತಾರೆ ತಿನ್ನಬೇಡ ಅಂತ, ಆದರೂ ತಿನ್ಬೇಕಂತ ತಿನ್ಬಿಡೋದು, ಬಿಮಾರ ಆಗ್ಬಿಡೋದು, ಇವೆಲ್ಲ ಯೋಗಿಗಳ ಲಕ್ಷಣ ಅಲ್ಲ. ಯಾವುದು ಯೋಗಿಗಳ ಲಕ್ಷಣ ಅಲ್ಲ? ನಮ್ಮ ಆರೋಗ್ಯಕ್ಕೆ ಯಾವ ಸರಿನೋ, ಭಗವಂತನ ಶ್ರೀಮಂತ ಹೇಗಿದೆಯೋ ಅದನ್ನು ತಗೊಂಡ್ರೆ ಸರಿ. ಅದು ಬಿಟ್ಟು ಇನ್ನೇನೇನೋ ತಿನ್ಬಿಟ್ರೂ ಏನಲ್ಲ, ಯೋಗಿಯೆಲ್ಲ ಭೋಗಿಯಾಗ್ಬಿಡ್ತಾರೆ. ಫಿರ್ ಬಚ್ಚಾ ಬನ್ಕರ್ ಮಾಕಿ ಗೋದ್ಮೆ ಆಯಂಗೆ ಮಾತಾ ಕಾ ಜೋ ಖಾನ್ ಪಾನ್ ಹೋತ ಉಸ್ಕ ಅಸರ್ ಬಚ್ಚೆ ಪರ್ ಪಡ್ ಜಾತಾ ಹೈ ವಹಾ ಯಾ ಕುಚ್ ಭಿ ಬಾತೆ ಹೋತಿ ನಹಿ ಆ ಸಬ್ ಕುಚ್ ಫಸ್ಟ್ ಕ್ಲಾಸ್ ಸಬ್ಜೆಕ್ಟ್ ಸಬ್ ಕುಚ್ ಫಸ್ಟ್ ಕ್ಲಾಸ್ ಜನಮ ಲೇನೆ ಸೇ ಹಿ ಖಾನ್ ಪಾನ್ ಸಬ್ ಶುದ್ಧ. ಸತ್ಯುಗದಲ್ಲಿ ಹೆಂಗಿರ್ತದಪ್ಪ ಖಾನ್ ಪಾನ್ ಎಲ್ಲ ಶುದ್ಧ ನೋಡಿ. ಇಲ್ಲಿ ಯಾವುದೋ ಮನೆಗೆ ಹೋಗಿ ಜನ್ಮ ತಗೊಳ್ಳೋದು, ಅವ್ರ ಮನೆಯಲ್ಲ ಆಹಾರ ಎಲ್ಲ ತಾಮಸಿಕ ಇರ್ತದೆ ಅಂತ ಇಟ್ಕೊಳ್ಳಿ. ಆ ಮಗುವಿಂದು ಆ ಕರ್ಮ ಅಲ್ವಾ ಅದಿದೆ. ಚಿಕ್ಕ ಮಗು ಹೋಗಿ ಜನ್ಮ ತಗೊಳ್ಳೋದೆ ಅಂತ ಮನೆಯಲ್ಲಿ ಅಂದಮೇಲೆ ಆ ಮಗುವಿಂದು ಕರ್ಮ ಇರ್ತದೆ. ಏಸೆ ಸ್ವರ್ಗಮೇ ಶಾನೆಗೆ ತಯಾರಿ ಕರ್ನಿ ಚಾಯ್, ನಾವೀಗ ಸ್ವರ್ಗಕ್ಕೆ ಹೋಗೋ ತಯಾರಿ ಮಾಡ್ಕೋತಾ ಇದ್ದೀವಿ. ಎಲ್ಲಿ ಬಂತು ತಯಾರಿ? ಬಾಬಕ್ಕೋ ಯಾದ ಕರ್ನ ಬಾಬಾಕ ರಿಜ್ಯುನೇಟ್ ಕರ್ತೆ ವಾಲೋಕ್ತೋ ಬಂದರ್ಗೆ ಗ್ಲಾಸ್ ಮನುಷ್ಯ ಮೇ ಡಾಲ್ತೆ ಸಮಜ್ತೆ ಹಮ್ ಜವಾನ್ ಹೋ ಜಾಯಂಗೆ ಜೈಸೆ ಹಾರ್ಟ್ ನಹಿ ಡಾಲ್ತೆ. ಬಾಬ್ ಕೋಯ್ ಹಾರ್ಟ್ ನಹಿ ಡಾಲ್ತೆ, ಬಾಬನೇ ಆಕರ್ ಚೇಂಜ್ ಕರ್ತೆ. ಮನುಷ್ಯರು ಏನು ದೊಡ್ಡ ಸಾಧನೆ ಮಾಡಿದ್ರು, ಏನು ಮಾಡಿದ್ರಪ್ಪ, ಅವ್ರು ಹಾರ್ಟ್ ತೆಗೆದು ಇವ್ರಿಗೆ ಹಾಕಿದ್ರು, ಇವ್ರ ಕಿಡ್ನಿ ತೆಗೆದು ಅವ್ರಿಗೆ ಹಾಕಿದ್ರು, ಇನ್ನೇನೋ ಒಂದು ಆಪ್ರೇಷನ್ ಮಾಡಿದ್ರು, ಮ್ಯಾಜಿಕ್ ಮಾಡಿದ್ರು, ಇದೇ ಜಗತ್ತಿಂದು ಇದೇ ಮಾಡ್ತಿದ್ದಾರೆ. ಬಿಟ್ಟರೆ ಶುಭಾಬ್ ಮಾಡೋದನ್ನು ಯಾರೂ ಮಾಡೋದಕ್ಕೆ ಬರಲ್ಲ. ಶುಭಾಬ್ ಏನು ಮಾಡ್ತಿದ್ದಾರಂತೆ, ಇಡೀ ಜಗತ್ತನ್ನೇ ಬದಲು ಮಾಡ್ತಿದ್ದಾರೆ. ಮುಗೀತು, ಅಲ್ಲಿ ಪ್ರಶ್ನೆಯೇ ಇಲ್ಲ. ಯಾರು ಬಡವರಿಲ್ಲ, ಯಾರು ಕಾಯಿಲೆ ಇರೋರಿಲ್ಲ, ಪೊಲೀಸ್ ಸ್ಟೇಷನ್ ಬೇಡ, ಕೇಸ್ ಇಲ್ಲ. ಬಾಕಿ ಸಬ್ ಸೈನ್ಸ್ ಬಾಂಬ್ಸ್ ಅದಿ ಬನಾತಿ ಎತ್ತು ದುನಿಯಾಕ್ಕೋ ಕಲಾಸ್ ಕರ್ನಕ್ಕೆ ಚೀಜೆ ಬಾಂಬ್ಸ್ಗಳನ್ನೆಲ್ಲ ತಯಾರು ಮಾಡ್ಕೊತಿದ್ದಾರೆ ಜಗತ್ತನ್ನ ಕಲಾಸ್ ಮಾಡೋದಕ್ಕೆ. ತಮೋ ಪ್ರಧಾನ ಬುದ್ಧಿ ಏನಾ? ತಮೋ ಪ್ರಧಾನ ಬುದ್ಧಿ ಇಲ್ಲದೆ ಮತ್ತೊಬ್ಬರೊಂದಿಗೆ ಸಾಯಿಸ್ಬೇಕು, ಹಿಂಸೆ ಮಾಡಬೇಕು, ನಾಶ ಮಾಡಬೇಕು ಇವೆಲ್ಲ ಸಂಕಲ್ಪನೆ ಬರಲ್ಲ. ವಹತೋ ಖುಷಿಯೋತೆ ಯಾ ಬಿ ಬಾವಿ ಬನಿ ಹುಯಿ ಬಾಂಬ್ಸ್ ಜರೂರ್ ಬಂದೇ ಶಾಸ್ತ್ರ ಫಿರ್ಲಿಕ್ಕ ಹೂವ ಪೇಡ್ ಸೇ ಮೂಸಲ್ಲಿದ್ಲೆ ಫಿರ್ ಯಹ ಹೂವ. ಯಾದವರ ಹೊಟ್ಟೆಯಿಂದ ವನಕ್ಕೆ ಬಂದು ತಮ್ಮ ಕುಲನ್ ತಾನೇ ನಾಶ ಮಾಡಿಕೊಂಡ್ರು ಅಂದ್ರೇನು? ಬಾಂಬ್ಗಳನ್ನೆಲ್ಲ ತಯಾರು ಮಾಡಿ ಮನುಷ್ಯರೇ ತಯಾರು ಮಾಡಿ ಮನುಕುಲವನ್ನೇ ಏನು ಮಾಡಿದರು? ನಾಶ ಮಾಡಿದರು. ಈಗಲೂ ಹೇಳ್ತಾ ಇರ್ತಾರಲ್ಲ ಕೊರೋನಾ ಅದೇನೋ ವೈರಸ್ ಚೀನಾದಿಂದ ಬಂದಿದ್ದು, ಅವ್ರು ತಯಾರು ಮಾಡಿದ್ದು ಅಂತ. ಅದೇನು ತಯಾರು ಮಾಡ್ತಾರ? ಕೂತ್ಕೊಂಡ್ರೆ ಹೇಳ್ತಾರೆ. ಒಟ್ಟು ಬಂದಿದ್ದು ಎಲ್ಲಿಂದ? ಹಾಗಿದ್ರೆ ಅವ್ರಿಗೆ ತೊಂದರೆ ಕೊಡ್ತೋ ಇಲ್ಲೋ? ಅವರಿಗೆ ಬೇಕಾದಷ್ಟು ಕೊಟ್ಟಿದ್ದೆ.
ತಯಾರು ಮಾಡಿದವ್ರಿಗೆ ತೊಂದರೆ ಕೊಟ್ಟಿಲ್ವ ಅಥವಾ ಇಲ್ಲಿಗೆ ಬಂತು ಅಲ್ಲಿಗೆ ಹೋಗು ತೊಂದರೆ ಆಯ್ತು. अब बाबा समझे सब भक्ति मार्ग की बातें राजयोग तो मैंने सिखाया, राजयोग नाने कल्स कोटिंग ये तो कहानी गई. जो सुनते सुनते यह हाल हो गया. अभी बाबा सच्ची सत्य नारायण की कथा, सत्य सत्य नारायण कथे हेल्तारे, अमर कथे हेल्तारे. शिक्षण ना देवता पदवी पड़कोती. श्रीकृष्ण आदि तो है नहीं ज्योतिकाय स्वदर्शन चक्र से सभी को मारा. ಸ್ವದರ್ಶನ ಚಕ್ರದಿಂದ ಶ್ರೀಕೃಷ್ಣ ಏನು ಮಾಡಿಬಿಟ್ಟನಂತೆ, ಹಾಂ ಗಲ ಕತ್ತನ್ನೇ ಕಟ್ ಮಾಡಿಬಿಟ್ಟಿದ್ನಂತೆ. ಆ ಟೈಪ್ ಏನಿಲ್ಲ, ಮೇ ತೋ ಸಿರ್ಫ್ ರಾಜ್ಯೋಗ ಸಿಕ್ಲಾಕರ್ ಪಾವನ್ ಬನಾತ. ಹಿಂಸೆ ಮಾಡಿ ಯುದ್ಧ ಮಾಡಿ ಮತ್ತೊಂದು ಮಾಡಿ ಅಂತ ಬಾಬಾ ಹೇಳಲ್ಲ, ಅದೇ ಡ್ರಾಮಾನುಸಾರ ಹೇಳ್ಬಿಟ್ಟಿದ್ದಾರೆ. ನಾನು ಬರೋದು ರಾಜ್ಯೋಗ ಕಲಿಸ್ಕೊಡ್ತೀನಿ, ಶಿಕ್ಷಣ ಕೊಡ್ತೀನಿ, ಪಾವನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಪಾವನ ಮಾಡ್ತೀನಿ. ಬಾಬಾ ಸ್ವದರ್ಶನ ಚಕ್ರಧಾರಿಯನ್ನಾಗಿ ನಮ್ಮನ್ನು ಮಾಡಿದ್ದಾರೆ. ಉನ್ನೊಂದು ಫಿರ್ ಶ್ರೀಕೃಷ್ಣಕ್ಕೂ ಚಕ್ರಧಿಕಾಯ ಸ್ವದರ್ಶನ ಚಕ್ರ ಫಿರಾಯಂಗೆ ಕೇಸೆ ಜಾದೂಕಿ ತೋಡೇ ಬಾತಿ ಎತ್ತ ಸಬ್ ಗ್ಲಾನಿ ಸೋಬಿ ಆದ ಕಲ್ ಚಲ್ತಿ. ಶ್ರೀಕೃಷ್ಣ ಸ್ವದರ್ಶನ ಚಕ್ರದಿಂದ ಯಾರ್ಯಾರನ್ನು ಸಾಯಿಸಿದ್ದಿದೆ, ಶಿಶುಪಾಲನ್ನ ಎಷ್ಟೋ ತಪ್ಪು ಮಾಡಿರ್ತಾನೆ. ಸ್ವದರ್ಶನ ಚಕ್ರ ಒಮ್ಮೆ ಬಿಟ್ಟರದು ಫೈನಲ್ ಕತ್ ಕಟ್ ಮಾಡುವುದೇ, ಸುಮ್ಮನೆ ಬರಲ್ಲ ಅದು ಆಗಿದ್ದೆ. ಅದು ಒಂದು ಗ್ಲಾನಿ ಹೇಳ್ತಿದ್ದಾರೆ. ಶ್ರೀಕೃಷ್ಣನ ಕಾಲದಲ್ಲಿ ಅಸುರರು ಯಾರೂ ಇಲ್ಲ, ಶ್ರೀಕೃಷ್ಣ ಚಕ್ರ ತಗೊಂಡು ಏನು ಮಾಡಬೇಕಾಗಿಲ್ಲ, ಯಾರನ್ನು ಸಾಯಿಸಬೇಕಾಗಿಲ್ಲ. ಕೇಸ ವಂಡರ್ಫುಲ್ ಡ್ರಾಮಾ ಹೇ ಅಭಿ ಛೋಟೆ ಬಡೆ ಸಬಿಕಿ ವಾನ ಪ್ರಸ್ತಾವಸ್ತ. ಫೈನಲ್ ವಿನಾಶ ಆಗುವಾಗ ಮಕ್ಕಳನ್ನೆಲ್ಲ ಬಿಟ್ಟು ವಯಸ್ಸಾದವ್ರನ್ನಷ್ಟೇ ಕರ್ಕೊಂಡು ಹೋಗಲ್ಲ, ಯಾರನ್ನು ನೋಡಲ್ಲ ಕೇಳಲ್ಲ, ಯಾರನ್ನ ಹೋಲ್ಸೇಲ್. ಬಾಬಾ ಒಮ್ಮೆ ಹೇಳಿದಾರಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ತಿನ್ನುವಷ್ಟೇನಿಲ್ಲ, ನಿಮ್ಮ ಆಸ್ತಿಯಲ್ಲ ಅವರೆಲ್ಲ ಕುತ್ಕೊಂಡು ಊಟ ಮಾಡುವಷ್ಟು ಟೈಮ್ ಇಲ್ಲ. ಅಬ್ ಹಮ್ಕು ಜಾನಾ ಹೇ ಬಾಬಾ ಕೋ ಯಾದ ಕರ್ನಾ ಹೇ. ಈಗ ಮಾಡೋ ಕೆಲಸ ಇಷ್ಟೇ, ನಾವು ಹೊರಟಿದ್ದೀವಿ ಬಾಬಾ ನೆನಪು ಮಾಡ್ಬೇಕು. ದೂಸರ ಕುಚ್ಚ ಬಿ ಅದನ್ನ ಆಯಿ ಯಾ ನೆನಪು ಬೇಡ, ನಾವು ಹೋಗ್ತೀವಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತಿದ್ದಾರೆ. ಏಸಿ ಅವಸ್ಥಾವು ಅಂತ ಸ್ಥಿತಿ ಇದ್ರೆ ಶ್ರೇಷ್ಠ ಪದವಿ ಅಪ್ನೇ ದಿಲ್ ಸೆ ಪೂಚ್ನ ಹಮಾರ ರಿಜಿಸ್ಟರ್ ಕಹಾ ತಟ್ಟಿಕ್ಕಿ. ರಿಜಿಸ್ಟರ್ ಸೆ ಚಲನ್ಕ ಮಾಲೂಮ್ ಪಡ್ತಾ ರೆಗ್ಯುಲರ್ ಪಡ್ತೇ ಹೇ ಯಾ ನಹಿ, ರೆಗ್ಯುಲರ್ ಆಗಿ ಓದ್ತೀನ ಅಥವಾ ಇಲ್ವಾ. ಕೋಯ್ತು ಜೂಟ್ ಬೋಲ್ದೈತೆ, ಕೆಲವರು ಸುಳ್ಳು ಹೇಳ್ತಾರಂತ, ಇಲ್ಲ ನಾನು ದಿನ ಹೋಗ್ತೀನಿ ಕ್ಲಾಸಿಗೆ. ಬಾಬಾಗೇತೆ ಸಚ್ಚ ಬತ್ತಾವು, ಸುಳ್ಳು ಯಾಕೆ ಹೇಳೋದು, ಸತ್ಯ ಹೇಳಿ. ಬಾಬನಿಗೆ ಗೊತ್ತಾಗ್ತದೋ ಇಲ್ಲೋ, ಗೊತ್ತಾಗ್ತದೆ. ಸುಳ್ಳು ಹೇಳಿದ್ರೆ ಅದು ಒಂದು ನಮ್ಮ ರಿಜಿಸ್ಟ್ರಲ್ಲಿ ಏನಾದಾಗೆ ದಾಗ್. ಭಗವಾನ್ ಸೆ ಪವಿತ್ರ ಬನ್ನೆ ಕಿ ಪ್ರತಿಜ್ಞಾ ಕರ್ ಫಿರ್ ತೋಡ್ತೆ ತುಮಾರ ಕ್ಯಾ ಹಾಲ್ ಹೋಗ. ಪಹಲಾ ನಂಬರ್ ಕ ದುಶ್ಮನ್ ದೇಹ ಅಭಿಮಾನ್ ಕಾಮ್ ಕ್ರೋಧ್ ಇವೆಲ್ಲ ಶತ್ರುಗಳು. ದೇಹಾಭಿಮಾನದಲ್ಲಿ ಬರುವುದರಿಂದ ವೃತ್ತಿ ಖರಾಬ್ ಆಗ್ತದೆ, ಮಕ್ಕಳ ಆತ್ಮಾಭಿಮಾನಿಯಾಗಿ. ಶ್ರೀಕೃಷ್ಣ ಕಿ ಹಿ ಆತ್ಮಾತಿ ಅರ್ಜುನ್ ನಾಮ ತೋಡೆ ನಾಮ ತೋ ಚೇಂಜ್ ಹೋತಾ ಹೇ ಜಿಸ್ಮೆ ಪ್ರವೇಶ್ ಕರ್ತೆ ಮನುಷ್ಯ ತೋ ಕಹದೇತೆ ಜಾಡ್ ಆದಿ ತುಮಾರಿ ಕಲ್ಪನಾ ಹೇ. ಮನುಷ್ಯ ಜೋ ಕಲ್ಪನಾ ಕರೆ ವ ದೇಖನೆ ಮೇ ಆತಾ ಹೇ. ಶುಭ ಬೆಳೆಸಿದ ಅರ್ಜುನ್ ನಾಮ ತೋಡೆ ಅಂದರೆ ಏನು, ಶ್ರೀಕೃಷ್ಣನ ಆತ್ಮ ಗೀತೆನ್ ಕೇಳ್ತಾ ಇದೆ, ಪರಮಾತ್ಮ ಓದಿಸ್ತಿದ್ದಾರೆ. ಕೃಷ್ಣ ಹೇಳಿದ್ದು ಅರ್ಜುನ ಕೇಳಿದ್ದಲ್ಲ, ಹೇಳಿದವ್ರು ಯಾರು, ಶಿವಬಾಬ ಹೇಳಿದ್ದು. ಕೃಷ್ಣನ ಆತ್ಮನ ಕೇಳಿದೆ, ನಾವು ಮಕ್ಕಳೆಲ್ಲ ಏನು ಮಾಡ್ತಿದ್ದೀವಿ ಕೇಳ್ತಾ ಇದ್ದೀವಿ. ತುಂಬ ಚೊಕ್ಕು ಬಹುತ್ ಖುಷಿ ಓದಿ ಚಾಯಿಗೆ, ಬಹಳ ಖುಷಿಯಾಗಬೇಕು. ಯಾಕೆ ಅಭಂ ಜಾಕರ್ ಸ್ವರ್ಗಮೆ ಚೋಟೆ ಬಚ್ಚೆ ಬಂತೆ. ಇನ್ನೇನು ಸ್ವರ್ಗಕ್ಕೆ ಹೋಗಿ ಚಿಕ್ಕ ಮಗು ಚೋಟ ಬಚ್ಚ ಆಗ್ತೀವಿ. ಇನ್ನೊಮ್ಮೆ ಏನು ಹೇಳಿದ್ದಾರೆ ಬಾಬಾ, ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್. ಸ್ವರ್ಗಕ್ಕೆ ಹೋದರೆ ಸ್ಪೂನ್ ಯಾವುದಂತೆ, ಸ್ಪೂನ್ ಚಿನ್ನದ್ದೇನು ಭಾರಿ ದೊಡ್ಡದಲ್ಲಪ್ಪ, ಇಲ್ಲೂ ಒಂದು ಸ್ಪೂನ್ ಮಾಡ್ಕೋಬೋದು. ಅಲ್ಲಿ ತಟ್ಟೆನೂ ಚಿನ್ನದ್ದೇ, ಮನೇನೇ ಚಿನ್ನದ್ದು, ಅಂದ್ರೇನು ಅಷ್ಟು ವೈಭವ ಅಂತ ಸಮೃದ್ಧಿ. ಫಿರ್ ನಾಮ ರೂಪ್ ದೇಶ್ ಕಾಲ್ ಸಬ್ ಕುಚ್ ನಯ. ಸತ್ಯಕ್ಕೆ ಹೋದ್ಮೇಲೆ ಹೆಸರು ಬೇರೆ, ರೂಪ ಬೇರೆ, ಅಡ್ರೆಸ್ಸು ಇದೇ ಅಡ್ರೆಸ್, ಆ ಕ್ರಾಸು ಈ ನಂಬರು ಈ ಮನೆ ಇಲ್ಲಿ ಅಡ್ರೆಸ್ ಇರ್ತದಲ್ಲ. ಸತ್ಯದಲ್ಲಿ ಬಸವೇಶ್ವರ ನಗರ ಗಾಂಧಿನಗರ ಎಲ್ಲ ಹೆಸರು ಇಡ್ತಾರೋ ಇಲ್ಲೂ, ಯಾಕಿರಲ್ಲ
ಅಲ್ಲವ್ರು ಬಂದಿದ್ದೆ ಈಗಲ್ವಾ ಯಾರು ಗಾಂಧಿ ನೆಹರು ನೆಹರು ಸರ್ಕಲ್ यह तो बेहद का ड्रामा बनी बनाई बन रही बेहद दिन नाटक माड़ी माड़ी पट्ट नाटक इलेन माड़ी हेतर बाबा बनी बनाई बन रही होना ही फिर हम चिंता क्यों करे ड्रामा करा जब तुम बच्चों की बुद्धि में ही और कोई नहीं जानते सिवाय तुम ब्राह्मणों के नाटक रहस्य बाबन मकल यारी गला दुनिया में इस समय सब पूजारी यार पूजारी पूजारी पूजा मानो पूजारी नाम यारीग पूज्यर आगता ब्राह्मणरीग पूज्यर आगता जहाँ पूजारी है वहाँ पूज्य एक भी हो नहीं सकता पूज्य होते सत्युत्रेता में सत्युत्रेता पूज्यर और पूजे माड़ द्वापर कलियुगदली पूजारी और पूजे माड़ता रे ನಾವೀಗ ಪೂಜ್ಯರು ಅಲ್ಲ ಪೂಜಾರಿಗಳು ಅಲ್ಲ ನಾವೀಗ ಪುರುಷಾರ್ಥಿಗಳು ಏನು ಮಾಡ್ತಾ ಇದ್ದೀವಿ ಈಗ ಪುರುಷಾರ್ಥ ಮಾಡ್ತಾ ಇದ್ದೀವಿ ಕಲಿಯುಗದಲ್ಲಿ ಪೂಜಾರಿಗಳು ನಾವೀಗ ಪೂಜ್ಯ ಪೂಜ್ಯತ್ವ ದೇವಿ ದೇವತಾಯಿ ಪೂಜಾರಿ ಮನುಷ್ಯ ಮೂಲ ಬಾತ್ ಮುಖ್ಯ ಮಾತು ಬಾಬಾ ಬತಾತಿ ಪಾವನರಾಗಬೇಕು ಮಾಬೇಕಂ ಯಾಜಕರು ಪಾವನರಾಗಬೇಕು ನಿನ್ನನ್ನೇ ನೆನಪು ಮಾಡಿ ड्रामानुसार जिसने जितना पुरुषार्थ किया होगा उतना ही करेंगे लास्ट सेंटेंस नाटक अनुसार यार एष्टु पुरुषार्थ माड़िद्रो अष्टे माड़ुत्तारे एष्टु पुरुषार्थ माड़ुत्तारे यार एष्टेष्टु माड़िद्रो यावाग हिंदिन कल्पदल्लि ई कल्पक्के अष्टु माड़ुत्तारे कड़मेनु माडल्ल जास्तिनु माडल्ल अच्छा मिटे मिटे ಸಿಕ್ಕಿಲ್ಲದೆ ಬಚ್ಚಂ ವೃದ್ಧಿ ಮಾತ್ ಪಿತ ಬಾಪ್ ತಾದಾಕ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ರೋಹಾನಿ ಬಾಬಾ ಕಿ ರೋಹಾನಿ ಬಚ್ಚೋ ಕೋ ನಮಸ್ತೆ ರೋಹಾನಿ ಬಚ್ಚೋ ಕಿ ರೋಹಾನಿ ಬಾಪ್ ತಾದಾ ಕೋ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಅಪ್ನಿ ಪಢಾಯಿ ಕಾ ರಜಿಸ್ಟರ್ ರಖನಾ ಹೈ ನಮ್ಮ ಶಿಕ್ಷಣದ ರಜಿಸ್ಟರ್ ಅನ್ನ ಇಟ್ಕೋಬೇಕು ಚಾರ್ಟ್ ದೇಖ್ನಾ ಬಾಯಿ ಬಾಯಿ ದೃಷ್ಟಿ ಇದೆಯಾ ನನ್ನಲ್ಲಿ ದೈವಿ ಸ್ವಭಾವ ಬಂದಿದೆಯಾ ಯಾವ ಸ್ವಭಾವ ದೈವಿ ಸ್ವಭಾವ ಅಪ್ನಿ ಜಬಾನ್ ಪರ್ ಬಹುತ್ ಕಂಟ್ರೋಲ್ ರಖನಾ ಹೈ ನಾಲಿಗೆ ಮೇಲೆ ಕಂಟ್ರೋಲ್ ಇರಬೇಕು ನಾಲಿಗೆ ಮೇಲೆ ಕಂಟ್ರೋಲ್ ಅಂದ್ರೆ ಯಾವುದ್ರ ಮೇಲೆ ಊಟದ ಮೇಲೆ ಮಾತಿನ ಮೇಲೆ ಎರಡು ಬುದ್ಧಿ ಮೇರೆ ಹಮ್ ದೇವತಾ ಬನ್ ರಹೆ ನಾವು ದೇವತೆಗಳಾಗ್ತಾ ಇದ್ದೀವಿ ಕಾನ್ ಪಾನ್ ಪರ್ ಬಹುತ್ ಧ್ಯಾನ್ ದೇನ ಆಹಾರ ಪಾನೀಯದ ಬಗ್ಗೆ ಗಮನ ಇರಬೇಕು ಜಬಾನ್ ಚಲಾಯಮಾನ್ ನಹಿ ಹೋನ ನಾಲಿಗೆಯಲ್ಲಿ ಚಂಚಲತೆ ಬರಬಾರದು ಮಾ ಬಾಬಾ ಕೋ ಫಾಲೋ ಕರ್ನಾ ಹೈ ವರದಾನ ಪರತ್ನಿಕಿ ಶಕ್ತಿ ದ್ವಾರ ಬಾಬಾ ಕೋ ಪಹಚಾನ್ ಕರ್ ಅಧಿಕಾರಿ ಬಂದನೆ ವಾಲೆ ವಿಶೇಷ ಆತ್ಮ ಭಾವ ಪರೀಕ್ಷಿಸುವಂಥ ಶಕ್ತಿಯ ಮೂಲಕ ತಂದೆಯನ್ನು ತಿಳಿದುಕೊಂಡು ಅರಿತುಕೊಂಡು ಅಧಿಕಾರಿಯಾಗುವಂತಹ ವಿಶೇಷ ಆತ್ಮ ಆಗಿರಿ ಬಾಪ್ತಾದ ಹರ್ ಬಚ್ಚೆಕ್ಕೆ ವಿಶೇಷತ ದೇಖ್ತೆ ಬಾಪ್ತಾದ ಪ್ರತಿಯೊಂದು ಮಕ್ಕಳ ವಿಶೇಷತೆಯನ್ನೇ ನೋಡುತ್ತಾರೆ ಬಲೆ ಸಂಪೂರ್ಣ ಆಗಿಲ್ಲ ಗೊತ್ತು ಶಿವಬಾಬನಿಗೆ ಪುರುಷಾರ್ಥಿಗಳು ಏಕ್ ಬಿ ಬಚ್ಚ ನಹಿ ಜಿಸ್ಮೆ ಕೋಯ್ ವಿಶೇಷತ ನಾ ಹೋ ವಿಶೇಷತೆ ಇಲ್ಲದೆ ಇರುವ ಒಂದು ಮಗುವೂ ಇಲ್ಲ ಪ್ರತಿಯೊಂದು ಮಗುವಿನಲ್ಲಿಯೂ ವಿಶೇಷತೆ ಇದೆ ಸಬ್ಸೆ ಪಹಲಿ ವಿಶೇಷತಾ ಎಲ್ಲಕ್ಕಿಂತ ಮೊದಲ ವಿಶೇಷತೆ ಕೋಟೊಮಿ ಕೋಯಿಕಿ ಲಿಸ್ಟ್ ಎಲ್ಲಕ್ಕಿಂತ ಮೊದಲ ವಿಶೇಷತೆ ಕೋಟೊಮಿ ಕೋಯಿಲಿ ಬಾಬಾ ಕೋ ಪಹಚಾನ್ ಕರ್ ಮೇರಾ ಬಾಬಾ ಕೆಹನಾ ಬಾಬಾನನ್ನ ಅರಿತು ನನ್ನ ತಂದೆ ನನ್ನ ಬಾಬಾ ಮೇರಾ ಬಾಬಾ ಅಂದ್ರೆ ಅಧಿಕಾರಿಗಳಾಗ್ಬಿಟ್ರು ಇದು ಬುದ್ಧಿಯ ವಿಶೇಷತೆ ಏನು ಹೇಳಬೇಕು ಮೇರಾ ಬಾಬಾ ಈ ಶ್ರೇಷ್ಠ ಶಕ್ತಿನೇ ಈ ವಿಶೇಷಾತ್ಮ ಬನಾದಿಯ ಬಾಬನ ಮಗು ಆಗಿ
ಜ್ಞಾನ ಕೇಳಬೇಕು, ಪುರುಷಾರ್ಥ ಮಾಡಬೇಕು, ಪಡ್ಕೋಬೇಕು ಅಂತ ಸಂಕಲ್ಪ ಬಂತಲ್ಲ, ಅದು ಒಂದು ವಿಶೇಷತೆ. ಗುರುತಿಸಿದ್ವಲ್ಲ ಯಾರನ್ನ? ಶುಭಬನನ್ನ. ಸ್ಲೋಗನ್: ಶ್ರೇಷ್ಠ ಭಾಗ್ಯಕ್ಕೆ ರೇಖಾ ಕಿಂಚನೇಕ ಕಲಂ. ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳುವ ಪೆನ್ನು ಶ್ರೇಷ್ಠ ಕರ್ಮ. ಇಸ್ಲೇ ಜಿತ್ನ ಚಾಹಿ ಉತ್ನ ಭಾಗ್ಯ ಬನಾಲೆ. ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳುವ ಪೆನ್ನು ಶ್ರೇಷ್ಠ ಕರ್ಮ. ಎಷ್ಟು ಬೇಕು ಅಷ್ಟು ಭಾಗ್ಯವನ್ನು ಬರೆದುಕೊಂಡು ಬಿಡಿ. ನಮ್ಮ ಶ್ರೇಷ್ಠ ಕರ್ಮಗಳು ಶ್ರೇಷ್ಠ ಭಾಗ್ಯ ರೂಪಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಿ. ಜಿತ್ನಾಚ ಎಷ್ಟು ಬೇಕಷ್ಟು. ಮುಖ್ಯವಾಗಿ ಇವತ್ತು ಹೇಳಿದ್ದು ಬಾಬ ಮನೆಗೆ ಹೋಗಬೇಕಾಗಿದೆ, ಎಲ್ಲರದ್ದು ವಾನ ಪ್ರಸ್ತಾವಿಸ್ತ, ಅದಕ್ಕೆ ಬಾಬನನ್ನೇ ನೆನಪು ಮಾಡಬೇಕು. ದೈವಿ ಸ್ವಭಾವ ಬಂದಿದೆಯಾ, ಯಾವುದೇ ಅಸುರಿ ಸ್ವಭಾವ ಇಲ್ವಾ? ರೆಗ್ಯುಲರ್ ಆಗಿ ಕ್ಲಾಸಿಗೆ ಹೋಗ್ತೀನ, ಸ್ಟಡಿ ಮಾಡ್ತೀನ, ಚೆಕ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಮತ್ತೆ ಮಾತಾಡ್ಕೊಳ್ಬೇಕು ನನ್ನ ಜೊತೆಗೆ ನಾನೇ. ಸೂಕ್ಷ್ಮ ಸ್ಟಡಿನೂ ಮಾಡಬೇಕಂದ್ರು ಬಾಬ, ಸೂಕ್ಷ್ಮ ಸ್ಟಡಿ. ವಾಣಿಯಿಂದ ದೂರ ಹೋಗಬೇಕಾಗಿದೆ. ಎಲ್ಲರದ್ದು ವಾನ ಪ್ರಸ್ತಾವಿಸ್ತ. ನಮ್ದಂತೂ ಆಲ್ರೌಂಡ್ ಪಾತ್ರ. ಮತ್ತೆ ಸತ್ಯುಗಕ್ಕೆ ಬರ್ತೀವಿ, ಸತ್ಯುಗದಲ್ಲಿ ಬಂದು ಚೋಟ ಬೆಚ್ಚ ಆಗ್ತೀವಿ. ಸತ್ಯುಗದಲ್ಲೆಲ್ಲ ಮನೆ ಹೇಗಿರ್ತದೆ? ದೊಡ್ಡದಾಗಿರ್ತದೆ, ಚಿಕ್ಕದಿರಲ್ಲ. ಅಲ್ಲಿ ದೊಡ್ಡ ಮನೇಲಿ ಎಲ್ಲರ ಮನೇನು ದೊಡ್ಡ ಮನೆ. ಬಾಬಾ ಬಂದಿರೋದು ಇಡೀ ಸೃಷ್ಟಿಯನ್ನು ಪರಿವರ್ತನೆ ಮಾಡಲಿಕ್ಕೆ. ಸೈನ್ಸ್ ಬೇರೆ, ಇಲ್ಲಿ ಏನೋ ಚಮತ್ಕಾರ ಮಾಡ್ತದೆ ಇದೇ ಜಗತ್ತಲ್ಲಿ. ಆದರೆ ಜಗತ್ತನ್ನು ಹೊಸದು ಮಾಡಲಿಕ್ಕೆ, ಸ್ವರ್ಗ ಮಾಡಲಿಕ್ಕೆ, ಆತ್ಮ ಪಾವನ ಮಾಡೋದೆಲ್ಲ ಶುಭ ಬಾಲೆ. ಇನ್ನೇನಂದಿರು ಬಾಬಾ, ಯಾವುದೇ ಭೂತಗಳಿರಬಾರ್ದು, ನಾಲ್ಗೆ ಮೇಲೆ ಕಂಟ್ರೋಲ್ ಇರಬೇಕು, ಆಹಾರ ಪಾನೀಯ ಶುದ್ಧವಾಗಿರಬೇಕು, ದೃಷ್ಟಿ ಚೆನ್ನಾಗಿರಬೇಕು, ಮನ್ಮನಾಭವ. ಬಾಬಾ ಮುಖ್ಯ ಮಾತೆ ಪಾವನ ಆಗ್ಬೇಕಲ್ವಾ, ನನ್ನ ನೆನಪು ಮಾಡ್ರಿ. ಅದೇ ಗುಂಗಿರಲಿ, ಏನು ಮಾಡೋದು, ಶುಭವನ್ನ ನೆನಪು ಮಾಡಬೇಕು. ಶ್ರೇಷ್ಠ ಭಾಗ್ಯವನ್ನು ಬರೆದುಕೊಳ್ಳುವ ಲೇಖನಿ ಶ್ರೇಷ್ಠ ಕರ್ಮ. ಎಲ್ಲ ಬಾಬನ ಮಕ್ಕಳು ವಿಶೇಷಾತ್ಮರೇ, ಯಾಕೆಂದರೆ ಬಾಬನನ್ನು ಗುರುತಿಸ್ಬಿಟ್ರು, ಕೊಟಮಿ ಕೊಯ್ದಲ್ಲಿ ಬಂದುಬಿಟ್ರು. ಅಚ್ಚ ಓಂ ಶಾಂತಿ. तेरी याद का दीप जले मन में, एक ज्योत जगे इस जीवन में. तेरी याद का दीप जले मन में, एक ज्योत जगे इस जीवन में. रहता है जैसे जल में, रहता है कमल जैसे जल में. मैं मुक्त हूँ तन के बंधन में, तेरी याद का दीप जले. सचमुच वो घड़ी बड़ी अद्भुत, तेरे ध्यान में जब खो जाता हूँ. सचमुच वो घड़ी बड़ी अद्भुत, तेरे ध्यान में जब खो जाता हूँ. अंबर के पार बसा है तू,
के पार बसा है तू, पर अपने पास ही पाता हूँ। देखूं मैं तुझको चिंतन में, तेरी याद का दीप जले मन में, एक ज्योत जगे इस जीवन में, तेरी याद का दीप जले मन जले मन।